ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಶ್ರೀ ವಾಸವಿ ಪೀಠದ ದ್ವಿತೀಯ ಪೀಠಾಧಿಪತಿಗಳಾಗಿ ಪರಮ ಪೂಜ್ಯ ಶ್ರೀ 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 ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಪೀಠಾರೋಹಣ ಮಾಡಲಿದ್ದು, ಇದರ ಅಂಗವಾಗಿ ಇಂದು ಸರ್ಜಾಪುರ ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ಮತ್ತು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಸಹಯೋಗದಲ್ಲಿ ಸರ್ಜಾಪುರ ಗ್ರಾಮದಲ್ಲಿರುವ ವಾಸವಿ ದೇವಾಲಯದ ಮುಂಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ಅಧ್ಯಕ್ಷರಾದ ಎಎನ್ ನಾಗರಾಜ್, ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾದ ಜಯಲಲಿತಾ, ಮುಖಂಡರಾದ ಎಸ್ವಿ ರಮೇಶ್, ಈಶ್ವರ್ ನಾಗರಾಜ್, ನಂದಕಿಶೋರ್, ನವ್ಯಶ್ರೀ, ಕೃಷ್ಣಮೂರ್ತಿ, ಪಣೀಂದ್ರ, ಶೋಭಾ ಹಾಗೂ ಮತ್ತಿತರರು ಹಾಜರಿದ್ದರು. ಸಚ್ಚಿದಾನಂದ ಸರಸ್ವತಿ ಅವರು ಅವನ್ನ ಪೀಠಾಧಿಪತಿ ಆಗ್ತಾ ಇದ್ದಾರೆ ಭಾನುವಾರ ದಿವಸ. ಆದರೆ ನಾವು ಇವತ್ತಿಂದ 17, 18, 19 ಅಂತ ಹೇಳಿದ್ರು, ಇವತ್ತೇ ಮಾಡಿದ್ದೀವಿ. ಆದ್ದರಿಂದ ಬಡವರಿಗೆ ಅಕ್ಕಿ ದಾನ ಮಾಡಿದ್ವಿ, ಗೋಧಿ ಹಿಟ್ಟು ದಾನ ಮಾಡಿದ್ವಿ. ಅದರಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ನಾವು ಅವರಿಂದ ನಮಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಶ್ರೀ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ ಮತ್ತು ಸರ್ಜಾಪುರ ಆರ್ಯವೈಶ್ಯ ಮಂಡಳಿ ವತಿಯಿಂದ ಅಕ್ಕಿ ಕಿಟ್ ಅನ್ನೋ ವಿಸ್ತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮವು ಸಂಪೂರ್ಣ ಶುದ್ಧವಾಗಿ ಎಲ್ಲ ಬಡವರಿಗೆ ಕೊಟ್ಟಿವಿ, ಸೇರಿದ್ವಿ. ಮತ್ತು ಈ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ, ನಮ್ಮ ಎರಡನೇ ಪೀಠ ಸ್ವಾಮಿಗಳು ಅವರ ಪೀಠದಲ್ಲಿ ಕೂತ್ಕೊತಾ ಇದ್ದಾರೆ. ಆದ್ದರಿಂದ ಈ ಯೋಜನೆಯನ್ನು ನಾವು ತಂದು ಸಂಪೂರ್ಣವಾಗಿ ಮುಗಿಸಿದ್ವಿ. ಧನ್ಯವಾದ. ನಮ್ಮ ಆರ್ಯ ವೈಶ್ಯ ಸಂಘದಿಂದ ಬಡವರಿಗೆ ಅಕ್ಕಿ ಕೊಡಬೇಕು ಅಂತ ಒಂದು ಕಲ್ಪನೆ ಮಾಡಿಕೊಂಡಿದ್ರು. ಅದರಿಂದ ನಮ್ಮ ಪೀಠಾಧಿಪತಿಗಳು ಬರ್ತಾ ಇದ್ದಾರೆ ಪೀಠಕ್ಕೆ. ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ದಾನ ಮಾಡಬೇಕು ಅಂತ ಆಸೆ ಇತ್ತು. ಅದನ್ನು ನಮ್ಮ ಸರ್ಜಾಪುರದ ಮಂಡಳಿಯವರಿಂದ ವಿತರಣೆ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ವಾಸಿ ಕ್ಲಬ್ಬಿಂದ ನಾವು ಇವತ್ತು ಅವರು ಸ್ವಾಮೀಜಿಯವರು ಪೀಠಾಧಿಪತಿಗೆ ಬಂದರು. ಅದಕ್ಕೆ ಬಡವರಿಗೆಲ್ಲ ಅಕ್ಕಿ ಗೋಧಿ ಎಲ್ಲ ನಮ್ಮ ಸಂಘದವರೆಲ್ಲ ಸೇರಿ ದಾನ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಬಂದು ಎಲ್ಲ ವಿತರಣೆ ಆಯಿತು.